ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನೇನು ಕೂಡ ಬಹಳ ದೊಡ್ಡ ಅಂತರದಲ್ಲಿ ಬಿಜೆಪಿಯಿಂದ ಅವರು ಗೆದ್ದು, ವಿಶೇಷವಾಗಿ ಶಿಕ್ಷಕರಿಗೆ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡಿ, ಮತ್ತೊಮ್ಮೆ ಶಿಕ್ಷಕರ ಒತ್ತಾಯದ ಮೇರೆಗೆ ಮತ್ತು ಪಾರ್ಟಿ ಒತ್ತಾಯದ ಮೇರೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮತ್ತು ಅಶ್ವಥ್ ನಾರಾಯಣ ಅವರು, ನಾವು ಎಲ್ಲರೂ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಇವತ್ತು ಈ ಚುನಾವಣೆಯನ್ನು ಗೆಲ್ಲಬೇಕು. ಕಳೆದ ಬಾರಿಗಿಂತ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ. ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರ ಹಲವಾರು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ. ಮತ್ತು ನಮ್ಮ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ ಶಿಕ್ಷಕರಿಗೆ, ಅದರಲ್ಲೂ ಗುತ್ತಿಗೆ ಶಿಕ್ಷಕರಿರ್ಬೋದು, ಇವರೆಲ್ಲರಿಗೂ ಕೂಡ ಅವರ ವೇತನವನ್ನು ಹೆಚ್ಚು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಶಿಕ್ಷಕರ ಗಮನದಲ್ಲಿದೆ. ಆ ದೃಷ್ಟಿಯಿಂದ ವಿಜಯ ನಾರಾಯಣ ಸ್ವಾಮಿ ಅವರು ಅತಿ ದೊಡ್ಡ ಅಂತರದಲ್ಲಿ ಇರ್ತಾರೆ. ಆ ರೀತಿಯಾದ ಚುನಾವಣಾ ಪ್ರಚಾರ ಎಲ್ಲವನ್ನ ಆಗಲೇ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಡ್ಯೂಟಿಗೆ ಬರುವ ಸರ್ಕಾರ, ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಡ್ಯೂಟಿ ಬೆಂಗಳೂರು ಮಾಡಿದ್ದಾರೆ. ಮತ್ತೆ ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂತು. ವಿದೇಶಿ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿಗೆ ಯಾರು ಹೋಗಬೇಡಿ, ಅಲ್ಲಿ ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ, ವಿಶೇಷವಾಗಿ ಕೇರಳದ ಒಬ್ಬ ಸಚಿವರು ಬೆಂಗಳೂರಿಗೆ ಹೋಗಬೇಡಿ, ಅಲ್ಲಿ ಕುಡಿಯೋ ನೀರಿಲ್ಲ, ಕೇರಳಕ್ಕೆ ಬನ್ನಿ ಅಂತ ಪತ್ರ ಸ್ವತಃ ಪತ್ರ ಬಂದರು. ಇವತ್ತು ಕೈಗಾರಿಕೆಗಳು ಎಲ್ಲನೂ ಕೂಡ ಚೆನ್ನೈ ಕಡೆ ಹೋಗ್ತಾ ಇದೆ, ಹೈದರಾಬಾದ್ ಕಡೆ ಹೋಗ್ತಾ ಇದೆ. ಬಂಡವಾಳ ಏನು ಹೂಡಿಕೆ ಆಗ್ಬೇಕಾಯ್ತು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹೂಡಿಕೆ ಆದಂತ ಬಂಡವಾಳ ಇವತ್ತು ವಾಪಸ್ ಹೋಗುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹೋಗಿದೆ. ದಿನನಿತ್ಯ ಪತ್ರಿಕೆಯನ್ನ ತೆಗೆದಾಗ, ಟಿವಿಗಳನ್ನ ನೋಡಿದಾಗ, ದಿನ ಕೊಲೆ ಸುಲಿಗೆ, ಕಾಲೇಜ್ಗೆ ಹೋದಂತ ಹೆಣ್ಮಕ್ಳು ಮನೆಗೆ ವಾಪಸ್ ಬರಲ್ಲ, ಕೆಲ್ಸಕ್ಕೆ ಹೋದಂತ ಹೆಣ್ಮಕ್ಳು ವಾಪಸ್ ಬರಲ್ಲ. ಈ ತರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಮಹಿಳೆಯರಿಗೆ ಬದುಕುವಂತ ಗ್ಯಾರಂಟಿನೂ ಕಿತ್ಕೊಂಡಿದೆ. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ. ಹಣ ಕೇಳಕ್ ಹೋದ್ರೆ ಶಾಸಕರು ಕೇಳ್ಬೇಡ್ರಿ, ನೀವು ಒಂದು ಗ್ಯಾರಂಟಿ ಮಾತ್ರ ನಮ್ಮ ಹತ್ರ ಇರೋದು, ಗ್ಯಾರಂಟಿ ಹಣ ಹೊಂದ್ಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಹಾಲು ಉತ್ಪಾದಕರು ಏನಿದ್ದಾರೆ ರೈತರು, ಅವ್ರಿಗೆ ಸುಮಾರು 800-900 ಕೋಟಿ ಹಣ ಕೊಟ್ಟು ಕಳೆದ 7 ತಿಂಗಳಿಂದ ಕೊಟ್ಟಿದ್ದಾರೆ. ವೇತನ ಇಲ್ಲ, ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ವೇತನ ಇಲ್ಲ, ನಮ್ಮ ಸಾರಿಗೆ ಇಲಾಖೆಯ ನೌಕರರಿಗೆ ವೇತನ ಇಲ್ಲ. ಇವತ್ತು ಎಷ್ಟು ಅಧ್ವಾನ ಎದ್ದೋಗಿದೆ ಅಂದರೆ, ಈ ಟೀಚರ್ ನೇಮಕಾತಿಯನ್ನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮಾರಿಗೇಡಿ ಸರ್ಕಾರ ಇನ್ನು ಇರಕ್ಕೆ ಸಾಧ್ಯ. ಯಾವುದೋ ಒಂದು ಶಿಕ್ಷಣ ತಜ್ಞರ ಒಂದು ಸಂಸ್ಥೆ ಇದ್ದರೆ ಆ ಮಾನದಂಡ ಆಧಾರದ ಮೇಲೆ ಕೊಡಬೇಕಾಗಿತ್ತು. ಇವರು ಸೆಕ್ಯೂರಿಟಿ ಏಜೆನ್ಸ್ ಅವ್ರಿಗೆ ಏನು ಕಾರ್ಪೊರೇಷನ್ ಸ್ಕೂಲ್ ಕಾವಲು ಕಾಯಕ್ಕೆ ಕೊಡ್ತಾ ಇದ್ದಾರ, ಇಲ್ಲ ಪಾಠ ಮಾಡಕ್ ಕೊಡ್ತಾ ಇದ್ದಾರೆ? ಈ ತರ ಒಂಥರ ಡೊಂಬರಾಟ ಆಡ್ತಾ ಇರುವಂತ ಸರ್ಕಾರ ಕರ್ನಾಟಕದಲ್ಲಿದೆ. ಇನ್ನು ಇವತ್ತು ಬಹಳ ಈ ಸರ್ಕಾರದ ಭ್ರಷ್ಟಾಚಾರ ಎಷ್ಟು ಮುಟ್ಟಿದೆ ಅಂತೇಳಿ, ಇವತ್ತು 187 ಕೋಟಿ ಹಣ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಂಜೆ ಅಕೌಂಟೆಂಟ್ ಅವ್ರು ಬಂದಿಟ್ಟಿದ್ದಾರೆ ಡೆತ್ ನೋಟಲ್ಲಿ. ಮಂತ್ರಿಗಳು ಸೇರಿ ಅವ್ರು ಯಾರ್ಯಾರು ಅಧಿಕಾರಿಗಳು ನನ್ನ ಹತ್ರ ಹಣ ತೆಗೆದುಕೊಂಡಿದ್ರು, ಎಲ್ಲ ಅಂಕಿ ಅಂಶಗಳು ಇವತ್ತು 187 ಕೋಟಿ ಹಣ ಅವ್ಯವಹಾರ ಆಗಿದೆ, ನನ್ನ ಸಾವಿಗೆ ಇವರೆಲ್ಲ ಕಾರಣ ಅಂತೇಳಿ ಬರೆದು ಡೆತ್ ನೋಟ್ ಬರೆದಿರೋದು. ಇವತ್ತು ಇದಕ್ಕಿಂತ ಈ ಸರ್ಕಾರ ಲೂಟಿ ಸರ್ಕಾರ, ಈ ಸರ್ಕಾರ
ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು, ದಾಖಲೆ ಕೊಡ್ರಿ, ಇಲ್ಲಿ ಲೂಟಿ ಸರ್ಕಾರ ಅಂತ ಹೇಳ್ತೀರಾ, ನಾವೆಲ್ಲಿ ಲೂಟಿ ಮಾಡಿದ್ದೀರಿ ಅಂತ. ಈ ದಾಖಲೆ ಕೊಟ್ಟಿದ್ದೀನಿ, 187 ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟೇ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು FIR ಮಾಡಿ ಅಂತ ಹೇಳಿದ್ರೆ FIR ಮಾಡೇ ಇಲ್ಲ. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಹೆಸರು ಮಾತ್ರ ಬರ್ತಾರೆ, ಮಂತ್ರಿ ಅದೊಂದು ಮಂತ್ರಿ ಅಂತ ಬರೆದಿದ್ದಾರೆ. ನಾನು ಕಾಪಿ ಕೊಡ್ತೀನಿ ನಿಮ್ಗೆ, ಕಾಪಿನ ನಾನು ಕಳ್ಸ್ಕೊಡ್ತೀನಿ. ಮಂತ್ರಿ ಅಂತ ಬರೆದಿದ್ದಾರೆ, ಅದರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಾನೆ ಬರ್ದಿದ್ದಾರೆ. ಕೇಳಿದ್ರೆ ಪೊಲೀಸ್ ಅವ್ರಿಗೆ ಹೆಸರು ಬರ್ದಿಲ್ಲ ರೀ, ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕದ ದುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಎಲೆಕ್ಷನ್ಗಳಿಗೆ ಕಳ್ಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ನಿಜ ಆಗಿದೆಯಲ್ಲ, ಈಗ ಸತ್ಯ ಆಗಿದೆಯಲ್ಲ. ಇದಕ್ಕಿಂತ ಅಂಗೈ ಉಂಗೆ ಕನ್ನಡಿ ಬೇಕಾ ನಿಮ್ಗೆ? ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಗೌರವ ಇದ್ರೆ ಇಂತ ಒಂದು ಭ್ರಷ್ಟಾಚಾರ ನಡೆದು ದಾಖಲೆ ಸಮೇತ ಒಬ್ಬ ಅಕೌಂಟೆಂಟ್ ಬರೆದು ಡೆತ್ ನೋಟ್ ಬರೆದು ಸತ್ತಿದ್ದಾನೆ ಅಂದ್ರೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೆಲ್ಲಿ ಸಿಗ್ಬೇಕು? ಮುಖ್ಯಮಂತ್ರಿಗಳು ಗೌರವ ಇದ್ರೆ ಈ ಭ್ರಷ್ಟಾಚಾರದ ಮಾಡಿದರೆ ಆಗಿದೆ ಅನ್ನೋದು ಸಾಬೀತಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಗೌರವ ಇದ್ರೆ ಅವ್ರ ಮಾನ ಮರ್ಯಾದೆ ಏನನ್ನ ಇದ್ರೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಮನೆ ಕೊಟ್ಟು ಅಷ್ಟು ದೊಡ್ಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ. ಯಾರೇನ್ ಕೇಳಿದ್ರು ಗ್ಯಾರಂಟಿ ಕೊಟ್ಟಿಲ್ವಾ, ಗ್ಯಾರಂಟಿ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಹೊರತು ಇದುವರೆಗೂ ರಾಜ್ಯದಲ್ಲಿ ಒಂದೇ ಒಂದು ಕೆಲಸ. ಒಬ್ಬ MLA ಹೋಗಿ ಒಂದು ಲೆಟರ್ ಕೊಟ್ಟರು ಕೂಡ ಅದನ್ನು ತೆಗೆದು ಕಸ ಗುಂಡಿಗೆ ಹಾಕುವಂತ ಕೆಲಸವನ್ನ ಇಡೀ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡ್ತಾರೆ, ಒಂದು ಕೆಲಸನೂ ಆಗಿ. ಇಷ್ಟು ಭ್ರಷ್ಟಾಚಾರದಲ್ಲಿ ಬಂದಿರುವಂತ ಸರ್ಕಾರಕ್ಕೆ ಜನ ಈ ಚುನಾವಣೆಯಲ್ಲಿ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅನ್ನುವಂತ ಈ ಸಂದರ್ಭದಲ್ಲಿ